ಎಸ್‌ಎನ್‌ಆರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ ಸೋಂಕಿತರಿಗೆ ಆಕ್ಸಿಜನ್ ಕೊರತೆ ಉಂಟಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಒಂದು ಆಕ್ಸಿಜನ್ ಪ್ಲಾಂಟ್ ಅನ್ನು ಹೋಂಡಾ ಕಂಪನಿ ನಿರ್ಮಾಣ ಮಾಡಲು ಮುಂದೆ ಬಂದಿದೆ 10 ದಿನಗಳಲ್ಲಿ ಪ್ಲಾಂಟ್ ನಿರ್ಮಾಣ ಮಾಡಲಾಗುವುದು ಎಂದು ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು ಜಿಲ್ಲೆಯಲ್ಲಿ ಕರೋನಾ ಸೋಂಕಿತ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆ ಸಂಸದರು ಕೋಲಾರದ ಎಸ್ಎನ್ಆರ್ ಕೋವಿಡ್ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿ ಜೊತೆ ಸಭೆ ನಡೆಸಿದರು ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂಸದರು ವೈದ್ಯರು ಕರೋನಾ ಸೋಂಕಿತರನ್ನು ತಮ್ಮ ಕುಟುಂಬದಂತೆ ನೋಡಿಕೊಳ್ಳಬೇಕಾಗಿದೆ ರೆಮಿಡಿ ಸೇವರ್ ಔಷಧಿ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದ್ದು ಅವರಿಗೆ ಔಷಧಿ ಸಿಗುವ ಮೂಲ ಪತ್ತೆ ಹಚ್ಚಬೇಕಾಗಿದೆ ಇನ್ನು ಆಸ್ಪತ್ರೆಯ ಸ್ಟಾಫ್ ನರ್ಸ್ಗಳಿಗೆ ಲಾಕ್ ಡೌನ್ ನಿಂದಾಗಿ ಕೆಲಸಕ್ಕೆ ಹೋಗಲು ಸಾರಿಗೆ ಸಮಸ್ಯೆ ಉಂಟಾಗಿದೆ ಎಂದು ಅಹವಾಲು ನೀಡಿದ್ದಾರೆ ಜಿಲ್ಲೆಯಲ್ಲಿ ವಿವಿಧ ಕಡೆಗಳಿಂದ ಬರುವ ಸಿಬ್ಬಂದಿಯನ್ನು ಕರೆತರಲು ಹಾಗೂ ಕರೆದುಕೊಂಡು ಹೋಗಲು ನಾನೇ ಸ್ವಂತ ವಾಹನ ವ್ಯವಸ್ಥೆ ಮಾಡಿ ಕೊಡುತ್ತೇನೆ ಎಂದು ಹೇಳಿದರು ಇನ್ನು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಹಾಗೂ ಬೆಡ್ ಕೊರತೆ ಇಲ್ಲ ಜಿಲ್ಲೆಯಲ್ಲಿ ಸುಮಾರು 1,70,000 ಕ್ಕೂ ಹೆಚ್ಚು ಜನ ಕರೋನಾ ಲಸಿಕೆ ತೆಗೆದುಕೊಂಡಿದ್ದಾರೆ ಸದ್ಯ 8,000 ಲಸಿಕೆ ಲಭ್ಯವಿದ್ದು ಇನ್ನು ಹೆಚ್ಚಿನ ಲಸಿಕೆ ಕೂಡಲೇ ಸರಬಲಾಜು ಆಗಲಿದೆ ಎಂದು ಹೇಳಿದರು ಆರೋಗ್ಯ ಸಚಿವ ಸುಧಾಕರ್ ಜೊತೆ ಆಸ್ಪತ್ರೆಯಲ್ಲಿರುವ ನ್ಯೂನ್ಯತೆಗಳ ಬಗ್ಗೆ ಚರ್ಚೆ ನಡೆಸಿದ್ದು ಇನ್ನು 4-5 ದಿನಗಳಲ್ಲಿ ಸಚಿವರು ಜಿಲ್ಲೆಗೆ ಭೇಟಿ ನೀಡಿ ಆರೋಗ್ಯ ಇಲಾಖೆ ಜೊತೆ ಸಭೆ ನಡೆಸುವರು ಇನ್ನು ಕರೋನಾ ಬಗ್ಗೆ ಭಯಪಡದೆ ಜನರು ಧೈರ್ಯವಾಗಿರಬೇಕು ನಿರ್ಲಕ್ಷ್ಯ ಮಾಡದೆ ಮಾಸ್ಕ್ ಸ್ಯಾನಿಟೈಸರ್ ಸಾಮಾಜಿಕ ಅಂತರ ಪಾಲಿಸಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಕರೋನಾ ಮುಕ್ತ ಜಿಲ್ಲೆ ಮಾಡಲು ವೈದ್ಯರ ಜೊತೆಗೆ ಸಾರ್ವಜನಿಕರು ಸಹ ಕೈಜೋಡಿಸಬೇಕು ಎಂದು ಹೇಳಿದರು ಎಸ್ಎನ್ಆರ್ ಹಾಸ್ಪಿಟಲ್ ಅಲ್ಲಿ ನಮ್ಮ ಡಿಎಸ್ ಮತ್ತೆ ಆರ್ಎಂ ಮತ್ತೆ ಅನಸ್ಥೀಷಿಯಾ ಡಾಕ್ಟರ್ ಮತ್ತೆ ನಮ್ಮ ಎಲ್ಲ ಈ ಕೋವಿಡ್ ಸಂಬಂಧಪಟ್ಟಂಗೆ ಇಲಾಖೆಯಲ್ಲಿ ಇರತಕ್ಕಂಥ ಡಾಕ್ಟರ್ಗಳು ಮತ್ತು ಸ್ಟಾಫ್ ನರ್ಸ್ ಜೊತೆ ಇಲ್ಲಿ ಒಟ್ಟು ಮೀಟಿಂಗ್ ಮಾಡಿ ಇಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿತ್ತು ಅದನ್ನೆಲ್ಲ ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಏನು ಕರೋನಾ ಪೇಷೆಂಟ್ಸ್ ಇದ್ದಾರೆ ಆ ಕರೋನಾ ಪೇಷೆಂಟ್ಸ್ ಬಂದಾಗ ಒಬ್ಬೊಬ್ಬರು ಏನು 8 ದಿನ 9 ದಿನ 10 ದಿನ ಇರ್ತಾಯಿದ್ರು ಅಂಥ ಪೇಷೆಂಟ್ಗಳು ಉಸಿರಾಟಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿ ಏನು ಹೊಸದಾಗಿ ಸೀರಿಯಸ್ ಪೇಷೆಂಟ್ಗಳು ಬರ್ತಾರೆ ಅವ್ರಿಗೆ ಇಲ್ಲಿ ಬೆಡ್ ಸಿಕ್ಕಬೇಕನ್ನೋ ಒಂದೇ ಒಂದು ಕಾರಣ ಅವ್ರ ಜೊತೆಯಲ್ಲಿ ಕರೋನಾ ಮೊದಲನೇ ಅಲೆ ಮತ್ತು ಎರಡನೇ ಅಲೆ ಮೊದಲನೇ ಅಲೆ ಶುರುವಾದಾಗಿಂದನೂ ನಮ್ಮಲ್ಲಿ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಒಳ್ಳೆ ರೀತಿಯಾದಂಥ ಉತ್ತಮ ಆದಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿ ಈಗಲೂ ಅದೇ ರೀತಿಯಲ್ಲಿ ಇವತ್ತು ಪೇಷೆಂಟ್ಗಳು ಹೆಚ್ಚಿಗೆ ಬರ್ತಾ ಇರೋದ್ರಿಂದ ಪೇಷೆಂಟ್ಗಳ ಹತ್ರ ನಡ್ಕೊಳ್ಳೋಂಥ ರೀತಿ ಯಾವುದೇ ರೀತಿಯಾದಂಥ ಅವ್ರ ಹತ್ರ ಬೇರೆ ರೀತಿಯಲ್ಲಿ ಹಣ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನು ಕೇಳಿದೆ ಸರ್ಕಾರದಲ್ಲಿ ಬೇಕಾದಷ್ಟು ಸವಲತ್ತುಗಳನ್ನು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಕೊಟ್ಟಿರೋದ್ರಿಂದ ಮತ್ತೆ ಆಕ್ಸಿಜನ್ ಕೊರತೆ ಇತ್ತು ಅಂತ ಹೇಳಿದಾಗ ಅದರಲ್ಲಿ ನಮ್ಮಲ್ಲೂ ಒಂದು ಪ್ಲಾಂಟ್ ಇದೆ ಇನ್ನೂ ಒಂದು ಪ್ಲಾಂಟ್ ಓಂಡವರು ನಾವು ಹಾಕ್ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದರೆ ಅದು ಸುಮಾರು ಒಂದು 10 ದಿವಸದಲ್ಲಿ ಅದನ್ನು ಫಿನಿಶ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಡಾಕ್ಟರ್ಗಳನ್ನೆಲ್ಲ ಕರೆದು ಸ್ವಲ್ಪ ಏನು ಪೇಷೆಂಟ್ಗಳಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನು ಇವತ್ತು ವ್ಯಾಕ್ಸಿನ್ ಕೊಡೋಂಥ ಕೆಲಸಗಳು ಮತ್ತು ಆಕ್ಸಿಜನ್ ಎಲ್ಲ ರಾಜ್ಯಗಳಿಗೂ ಟ್ರೈನಲ್ಲಿ ಕಳಿಸ್ತಾ ಇರತಕ್ಕಂಥದ್ದು ಎಲ್ಲ ಡಾಕ್ಟ್ರುಗಳು ಉತ್ತಮವಾಗಿ ಕೆಲಸ ಮಾಡಿದ್ರೆ ಯಾರೋ ಒಬ್ಬರು ತಪ್ಪು ಮಾಡಿದರೆ ಎಲ್ಲ ಟೋಟಲ್ ಹಾಸ್ಪಿಟ್ಲಿಗೆ ಅದು ಕೆಟ್ಟ ಹೆಸರು ಬರುತ್ತೆ ಅದಕ್ಕೋಸ್ಕರ ಈ ರೆಮಿಡಿಸಿವಿಯರ್ ಅಂತ ಹೇಳ್ಬಿಟ್ಟು ಏನು ಇಂಜೆಕ್ಷನ್ ಇದೆ ಅದು ಹೊರಗಡೆ ಬ್ಲಾಕ್ಗಳಲ್ಲಿ ಮಾರ್ತಾ ಇದ್ದಾರೆ ಅದು ಯಾರು ಮಾರ್ತಾ ಇದ್ದಾರೆ ಅವ್ರಿಗೆ ಎಲ್ಲಿ ಬಂತು ಯಾರು ಕೊಟ್ಟರು ಅನ್ನೋ ಮೂಲ ಗೊತ್ತಾಗಬೇಕು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಮ್ಮ ಪೇಷೆಂಟ್ಗಳನ್ನು ನಮ್ಮ ಕುಟುಂಬದವ್ರ ಥರ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ಸದಸ್ಯರ ಥರ ನೀವೆಲ್ಲ ಟ್ರೀಟ್ ಮಾಡಬೇಕು ಸರ್ಕಾರ ಮತ್ತು ನಾವೇನು ಜನಪ್ರತಿನಿಧಿಗಳಿದ್ದೀರಿ ನಾವು ಎಲ್ಲ ಒಟ್ಟಿಗೆ ಜೊತೆಯಲ್ಲಿದ್ದೀರಿ ಅದರ ಜೊತೆಯಲ್ಲಿ ನಮ್ಮಲ್ಲೂ ವೈದ್ಯಕೀಯ ಪ್ರಕೋಷ್ಠ ಅಂತೇಳಿ ಮಾಡಿಕೊಂಡು ನಾವೆಲ್ಲ ತಾಲೂಕುಗಳಲ್ಲೂ 2-3 ಡಾಕ್ಟ್ರುಗಳನ್ನು ಬಿಟ್ಟು ನಮ್ಮಲ್ಲೂ ವಾಲಂಟಿಯರ್ಸ್ನ ಬಿಟ್ಟು
ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಏನು ಆಶಾ ಕಾರ್ಯಕರ್ತರು ಇದ್ದಾರೆ ಅವ್ರ ಮುಖಾಂತರ ಡಾಕ್ಟ್ರ ಮುಖಾಂತರ ಪ್ರತಿ ಹಳ್ಳಿಗಳಲ್ಲೂ ಎಲ್ಲಿ ಕೋವಿಡ್ ಪಾಸಿಟಿವ್ ಇದೆ ಆ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಆ ಪೇಷಂಟ್ಗಳಿಗೆ ಅಲ್ಲೇ ಮನೆಗಳಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಮಾತ್ರೆ ಅದೆಲ್ಲ ಕೊಟ್ಟು ಅಲ್ಲಿಂದ ಆಗಲ್ಲ ಅನ್ನೋ ಸೀರಿಯಸ್ ಇರ್ತಕ್ಕಂಥ ಪೇಷಂಟ್ಗಳನ್ನು ಮಾತ್ರ ನಾವು ತಾಲೂಕು ಹಾಸ್ಪಿಟ್ಲು ಮತ್ತು ಜಿಲ್ಲಾ ಹಾಸ್ಪಿಟ್ಲು ಮತ್ತು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಏನು 50% ಬೆಡ್ ಕೊಡ್ತೀರಿ ಅಲ್ಲಿಗೆ ನಾವು ಸಿಟ್ ಮಾಡೋಂಥ ಕೆಲಸ ಮಾಡ್ತೀರಿ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಪೇಷಂಟ್ ಬಂದ್ರೂ ಅವನು ಬಡವ ಇರ್ಬೋದು ಶ್ರೀಮಂತ ಇರ್ಬೋದು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೀವು ನೋಡಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ನಮ್ಮ ಡಾಕ್ಟ್ರುಗಳಿಗೆ ಈಗಾಗಲೇ ನಾನು ಆದೇಶವನ್ನು ಮತ್ತು ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ದಯವಿಟ್ಟು ಸಾರ್ವಜನಿಕರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ. ಅನಾವಶ್ಯಕವಾಗಿ ಟೌನ್ಗಳಿಗೆ ಬರೋಂಥವ್ದು, ಹೋಬ್ಳಿ ಹೆಡ್ ಕ್ವಾರ್ಟರ್ಗಳಿಗೆ ಹೋಗೋಂಥದ್ದು, ಬೇರೆ ಬೇರೆ ಜನಸಾಂದ್ರತೆ ಹೆಚ್ಚಿರತಕ್ಕಂಥ ಕಡೆ ಹೋಗುವಂಥದ್ದು, ಇದನ್ನೆಲ್ಲ ಬಿಟ್ಟು ತಮ್ಮ ನಮ್ಮ ಮನೆಗಳಲ್ಲಿ ತಮ್ಮ ನಮ್ಮ ಕುಟುಂಬದವ್ರ ಜೊತೆಯಲ್ಲಿ ನೀವು ಕಾಲ ಕಳೀಬೇಕು. ಮಾಸ್ಕನ್ನು ಹಾಕ್ಕೊಬೇಕು, ನಾವು ಸ್ಯಾನಿಟೈಸರ್ನ ಹಾಕ್ಕೊಬೇಕು. ಮತ್ತು ವ್ಯವಸಾಯದ್ದು ನಮ್ಮ ಎಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ರೈತರು ಹೆಚ್ಚಿಗೆ ಇರೋದ್ರಿಂದ ಮಳೆನೂ ಬರೋಕ್ಕೆ ಶುರುವಾಗಿದೆ. ವ್ಯವಸಾಯಕ್ಕೆ ಏನು ತಯಾರಿ ಮಾಡ್ಕೊಬೇಕು ಅದನ್ನು ಮಾಡಿಕೊಂಡು ನೀವು ಒಳ್ಳೆ ಕೆಲಸ ಮಾಡಿದರೆ ನಾವು ನೋಡಿದ್ದೀರಿ ನಮ್ಮ 95% 98% ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಯಾರಿಗೂ ಕರೋನಾ ಬಂದಿಲ್ಲ. ಯಾರು ಶ್ರಮಜೀವಿಗಳಿರ್ತಾರೆ ಅವ್ರಿಗೆ ಕರೋನಾ ಬಂದಿಲ್ಲ. ಯಾರು ಮೇಲ್ಮೇಲೆ ಓಡಾಡ್ಕೊಂಡಿರ್ತಾರೆ ಅಂಥವ್ರಿಗೆ ಕರೋನಾ ಬಂದಿರೋದು. ಅದಕ್ಕೋಸ್ಕರ ನಮ್ಮ ಬೀಡ್ಬಿಟ್ಟಿರ್ತಕ್ಕಂಥ ಜಮೀನುಗಳೇನಿದೆ ಅದನ್ನು ಉಳುಮೆ ಮಾಡೋಂಥ ಕೆಲಸಗಳಿಗೆ ನಾವು ಸಿದ್ಧತೆ ಮಾಡಿಕೊಂಡು ನಾವು ಆರೋಗ್ಯವಾಗಿರಬೇಕು. ಯಾವುದೇ ಕಾರಣಕ್ಕೂ ಭಯ ಬೀಳಬಾರ್ದು. ನಾವು 100% ನಾವು ಕರೋನಾ ಮುಕ್ತ ಕೋಲಾರ ಜಿಲ್ಲೆ ಆಗ್ತೀರಿ, ಕರೋನಾ ಮುಕ್ತ ಕರ್ನಾಟಕ ಆಗ್ತೀರಿ, ಕರೋನಾ ಮುಕ್ತ ಭಾರತ ಆಗ್ತೀರಿ.